ಹೇಳ್ತಾ ಇದೆ ನಮ್ಮನ್ನ ಓಬಿಸಿಗೆ ಸೇರಿಸಿ ಅಂದ್ರೆ ಒಂದು 25 30 ಪಂಗಡಗಳು ಒಳ ಪಂಗಡಗಳು ಇದಾವೆ ಎಲ್ಲಾ ಒಳ ಪಂಗಡಗಳನ್ನು ಕೂಡ ಕೇಂದ್ರದ ಓಬಿಸಿ ಮಿಸಲಾತಿಗೆ ಸೇರಿಸಬೇಕು ಅಂತ ಹೋರಾಟ ಮಾಡಲಿಕ್ಕೆ ಸಜ್ಜಾಗ್ತಿದ್ದಾರೆ ಬಸವ ಕಲ್ಯಾಣದಿಂದ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಿದೆ ಹೋರಾಟಕ್ಕೆ ಡಾಕ್ಟರ್ ಪರಮಶಿವಯ್ಯ ಅವರು ಕರೆಯನ್ನ ಕೊಟ್ಟಿರುವಂತದ್ದು ಪರಮಶಿವಯ್ಯ ಅವರಿಗೆ ಮಠಾಧೀಶರಿಂದ ಮನವಿ ಪತ್ರವನ್ನ ನೀಡಲಾಗಿದೆ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ಹೇಳಬೇಕು ಹಕ್ಕೊತ್ತಾಯ ಮಾಡಬೇಕು ನಾ ಒತ್ತಾಯ ಮಾಡದೆ ಹೋದ್ರೆ ಅವರು ಕಿವಿಗೆ ಮುಟ್ಟೋದೇ ಇಲ್ಲ ಬೇರೆ ಬೇರೆ ಸಮುದಾಯಗಳು ಓಬಿಸಿ ಅನ್ನ ಮಾಡ್ಕೊಂಡಿದ್ದಾರೆ ಅವರು ಮಾಡ್ಕೊಂಡ್ರದಕ್ಕೆ ನಮ್ದೇನು ವಿರೋಧ ಇಲ್ಲ ಬಹಳ ಸಂತೋಷ ಸ್ವಾಗತ ಮಾಡ್ತೀವಿ ಆದ್ರೆ ನಮ್ಮನ್ನು ಕಷ್ಟದಲ್ಲಿ ಇರತಕ್ಕಂತವರಿಗೆ ಯಾಕೆ ಕೊಡಬಾರದು ಯಾಕೆ ಕೇಳಬಾರದು ಅದನ್ನ ಒತ್ತಾಯ ಮಾಡಬೇಕು ಒಂದು ಪಕ್ಷ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದ್ರೆ ನಾವು ಕೂಡ ಪಂಚಮ ಶಾಲೆಗಳಿಗೆ ಏನು ಜಾತಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೂಡದ ಸಂಗಮದಿಂದ ಅದಕ್ಕಿಂತ ಹೆಚ್ಚಿನ ನಾವು ಬಸವ ಕಲ್ಯಾಣದಿಂದ ನಾವೆಲ್ಲ ಸೇರಿ ಮಾಡೋಣ ಬಸವ ಕಲ್ಯಾಣದಿಂದ ಮಾಡಿ ನಾವು ಒತ್ತಾಯ ಮಾಡೋಣ ಪಂಚಮಸಾಲಿ ಸಮಾವೇಶಕ್ಕೆ ಸ್ಥಳ ಫೈನಲ್ ಆಗಿದೆ ಫೆಬ್ರವರಿ 21 ಕ್ಕೆ ಅರಮನೆ ಮೈದಾನದಲ್ಲಿ ಸಮಾವೇಶವನ್ನ ನಡೆಸಲಿಕ್ಕೆ ಈಗ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಸಿದ್ಧಗಂಗಾ ಮಠದಲ್ಲಿ ನಡೆದಂತ ಸಭೆಯಲ್ಲಿ ಸ್ಥಳವನ್ನ ಅಂತಿಮಗೊಳಿಸಲಾಗಿದೆ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ನಡೆದಂತ ಸಭೆ ಈ ಒಂದು ಸಭೆಯಲ್ಲಿ ಯಾವ ಒಂದು ಸ್ಥಳದಲ್ಲಿ ಸಮಾವೇಶವನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡಲಾಯಿತು ಅರಮನೆ ಮೈದಾನದಲ್ಲಿ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳವನ್ನ ಫೈನಲ್ ಮಾಡಲಾಗಿದೆ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಒಳಗಿರತಕ್ಕಂತ ವಿಧಾನಸೌಧಕ್ಕೆ ಹತ್ತಿರವಾಗಿರತಕ್ಕಂತ ಅರಮನೆ ಮೈದಾನದಲ್ಲಿ ಸರ್ವಾನುಮತದಿಂದ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿ ಮಾಧ್ಯಮ ಗೋಷ್ಠಿ ಮೂಲಕ ನಾಡಿನಾದ್ಯಂತ ಇರತಕ್ಕಂತ ಪಂಚಮಸಾಲಿ ಬಾಂಧವರಿಗೆ ಈ ಮೂಲಕ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರು ವೀರಕ್ತ ಮಠದ ಎಲ್ಲ ಸ್ವಾಮೀಜಿಗಳು ಕೂಡ ಐತಿಹಾಸಿಕವಾಗಿ ಒಂದಾಗ್ತಿದ್ದಾರೆ ಓಬಿಸಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ನಾನು ಕೂಡ ಮನವಿಯನ್ನ ಮಾಡಿದ್ದೇನೆ ಅಂತ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂತ ಪ್ರಭಾಕರ್ ಕೋರೆ ಅವರು ಹೇಳಿದ್ದಾರೆ ಪಂಚಮಸಾಲಿ ಹೋರಾಟಗಾರರಿಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ ಅವರು ಕೇಳ್ತಿರುವಂತದ್ದು ಕೇವಲ ರಾಜ್ಯ ಸರ್ಕಾರದ 2A ಮಾತ್ರ ಓಬಿಸಿ ಪಟ್ಟಿಗೆ ಸೇರಿಸುವಂತದ್ದು ಅದಕ್ಕಿಂತ ಹೆಚ್ಚು ಅಂತ ಕೋರೆಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಲೆ ಅದು ಅವರಿಗೆ ಅವರಿಗೂ ನಾವು ತಿಳುವಳಿಕೆ ಕೊಡ್ತೀವಿ ಅಂದ್ರೆ 2A ಏನದ ಓಬಿಸಿಯಲ್ಲಿ 2A ರಾಜ್ಯದಲ್ಲಿ ಅಷ್ಟೇ ಅದ ಓಬಿಸಿ ಏನಲ್ಲಿ ಕೇಂದ್ರದಲ್ಲಿ ಆಗಬೇಕಾಗ್ಯದ ಯಾಕಂದ್ರೆ ಕೇಂದ್ರದಲ್ಲಿ ಅನ್ಯಾಯ ನಮಗಾಗ್ಯದ ಬಹಳಷ್ಟು ಜಾತಿಗಳು ಇಲ್ಲಿ ಕೇಂದ್ರದ ಓಬಿಸಿಯಲ್ಲಿ ಇರೋದ್ರಿಂದ ಈ IAS IPS ಏನು ಎಕ್ಸಾಮ್ ಅದಾವು ಪಂಚಮಸಾಲಿಗಳನ್ನ 2A ಸೇರಿಸಲಿಕ್ಕೆ ಸಿಎಂ ಉತ್ಸುಕರಾಗಿದ್ದಾರೆ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಕೇಳ್ತಿದ್ದಾರೆ ದೆಹಲಿಯಲ್ಲಿ ಮುರುಗೇಶ್ ನಿರಾಣಿ ಹೇಳಿರುವಂತದ್ದು 80 ಲಕ್ಷ ಜನ ಪಂಚಮಸಾಲಿಗಳಿದ್ದಾರೆ ಅತಿ ಹೆಚ್ಚು ಜನ ಕೃಷಿ ಅವಲಂಬಿಸಿದ್ದಾರೆ ಅದರಿಂದ ಶಿಕ್ಷಣದಲ್ಲಿ ಮಾತ್ರ ಮೀಸಲಾತಿ ಕೇಳ್ತಿದ್ದೇವೆ ಅಂತ ದೆಹಲಿಯಲ್ಲಿ ನಿರಾಣಿ ಹೇಳಿದ್ರು ಬೇರೆ ನಮ್ಮ ಸಮಾಜದಲ್ಲಿ ಬೇರೆ ಪಕ್ಷದಿಂದ ಹರ್ಷಬಂದಂತವ್ರು ಇದ್ದಾರೆ ಸುದ್ದ ಅಂತವ್ರು ಇದ್ದಾರೆ ಅವ್ರು ಇದನ್ನ ಮಾಡ್ತಾ ಇರೋದು ನಮ್ದೇನಿದೆ ನೀವು ಪಾದಯಾತ್ರೆ ಮಾಡ್ತೀರಲ್ಲ ಮಾಡಿ ಶಾಂತಿಯುತವಾಗಿರಬೇಕು ಬೇರೆ ಸಮಾಜಕ್ಕೆ ಮತ್ತು ಆ ಪಟ್ಟಣದಲ್ಲಿರುವಂಥವ್ರಿಗೆ ತೊಂದರೆ ಆಗಬಾರ್ದು ರಜಾ ದಿನದಲ್ಲಿ ಮಾಡಿ ಊರು ಹೊರಗಡೆ ಮಾಡೋದ್ರಿಂದ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಅನುಕೂಲತೆ ಆಗ್ತದೆ ಬೇರೆದವ್ರು ತೊಂದರೆ ಆಗೋದಿಲ್ಲ ಅನ್ನೋದು ಸಲಹೆ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜದ ಹಿರಿಯರು ಕೂಡ ಅಲ್ಲಿ ಒಪ್ಕೊಂಡಿದ್ರು ಒಪ್ಕೊಂಡ್ಮೇಲೆ ಓಕೆ ಆಯಿತು ಅನೌನ್ಸ್ ಮಾಡಿದರು ಅದಾದಮೇಲೆ ಇವರೆಲ್ಲರೂ ಬಂದು ಈ ರಾಜಕಾರಣಿಗಳು ನಮ್ಮ ಪಾರ್ಟಿ ಬಿಟ್ಟು ಹೊರಗಡೆ ಇರುವಂಥವ್ರು ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲ ಪ್ಯಾಲೇಸ್ ಗ್ರೌಂಡ್ದಲ್ಲೇ ಮಾಡಬೇಕು ಅಂದರೆ ಸಾರ್ವಜನಿಕ ತೊಂದರೆ ಮತ್ತಷ್ಟು ಸುದ್ದಿ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್